ನಮಸ್ಕಾರ ವೀಕ್ಷಕರೆ, ನಾವು ಇವತ್ತಿನ ದಿನ ಧಾರವಾಡ ತಾಲೂಕಿನ ಧಾರವಾಡ ಜಿಲ್ಲೆಯ ಮರೇವಾಡ ಗ್ರಾಮದಲ್ಲಿ ಮರೇವಾಡ ಗ್ರಾಮದ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಕಾಂತ್ ಕುಂಡಗೋಳ ಅವರ ಮನೆಯಲ್ಲಿದ್ದೇವೆ. ಅವರಿಗೆ ಒಂದು ಚಿಕ್ಕ ಸನ್ಮಾನ. ಸರ್ ನಮಸ್ಕಾರ, ನಾವು ಗ್ರಾಮೀಣ ಟಿವಿ ವತಿಯಿಂದ ಬಂದಿದ್ದೇವೆ. ತಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ಅಂತರವಾದ ಆರ್ಥಿಕ ಅಭಿನಂದನೆಗಳು ಸರ್. ಸರ್, ತಮ್ಮ ಹೆಸರು? ಶ್ರೀಕಾಂತ್ ಚನ್ನಬಸಪ್ಪ ಕುನಗೋಳ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ಮರೇವಾಡ ಗ್ರಾಮ ಪಂಚಾಯತಿ. ಸರ್, ತಾವು ಯಾವ ಊರು ಯಾವ ವಾರ್ಡಿನಿಂದ ಆಯ್ಕೆ ಆಗಿದ್ದೀರಿ? ಮರೇವಾಡ ವಾರ್ಡ್ ನಂಬರ್ 2. ಸರ್, ತಾವು ತಮಗೆ ಇದ್ದ ಒಟ್ಟು ಮತಗಳು ಎಷ್ಟು ಸರ್? ಒಟ್ಟು 887 ಮತಗಳಲ್ಲಿ 427 ಮತಗಳು ನನಗೆ ಬಿದ್ದವು. ಎಷ್ಟು ಮತಗಳು ಅಂತರದಿಂದ ಆಯ್ಕೆ ಆಗಿದ್ದೀರಿ ಸರ್? 202 ಮತಗಳು. 202 ಮತಗಳು ಅಂತರದಿಂದ ಆಯ್ಕೆ ಆಗಿದ್ದೀರಿ. ಸರ್, ತಾವು ರಾಜಕೀಯ ಕುಟುಂಬದಿಂದ ಬಂದಂತವ್ರ? ಅಲ್ಲ. ತಾವು ಈಗ ಚುನಾವಣೆಯಲ್ಲಿ ಚುನಾಯಿತರ? ಸರ್, ತಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ಒಕ್ಕಲುತನ ಮಾಡ್ತಾ ಇದ್ರಿ ಸರ್. ಈ ಕೃಷಿಯಿಂದ ರಾಜಕೀಯಕ್ಕೆ ಬರಲು ಕಾರಣ ಏನ್ ಸರ್? ಯಾವುದೇ ಕಾರಣ ಇಲ್ಲ. ಊರಲ್ಲಿ ಸುಧಾರಣೆ ಆಗದಿದ್ದಕ್ಕೆ ಸುಧಾರಣೆ ಮಾಡಬೇಕನ್ನೋ ಒಂದು ಸದಾಶಯ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬಂದಿದ್ದೀವಿ. ಸರ್, ತಾವು ಈಗ ಚುನಾಯಿತರಾಗಿದ್ದೀರಿ, ಹೇಗೆ ಅನಿಸ್ತಾ ಇದೆ ರಾಜಕೀಯ ಜೀವನ? ಈಗ ಸ್ಟಾರ್ಟ್ ಆಗಿದೆ, ಇನ್ನೂ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಮುಂದೆ ಅದರ ಬಗ್ಗೆ ತಿಳ್ಕೋಬಹುದು. ಸರ್, ತಮಗೆ ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಒಂದು ಒಡನಾಟ ಇದೆ ಸರ್? ರಾಜಕೀಯ ಪ್ರವೇಶಿಸಿದ್ದ ಫಸ್ಟ್ ಟೈಮ್. ಸರ್, ತಾವು ಯಾವ ತಮ್ಮನ್ನು ಚುನಾಯಿತರಾಗಿದ್ದೀರಿ, ಯಾವ ಪಕ್ಷದಿಂದ ಗುರುತಿಸಿಕೊಳ್ಳುತ್ತೀರಿ ಸರ್? ಯಾವುದೇ ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಗುರುತಿಸ್ಕೋಬೇಕಂತ ನಾವು. ಸರ್, ತಮಗೆ ರಾಜಕೀಯಕ್ಕೆ ಬರಲು ಗುರುಗಳಂತ ಯಾರಾದರೂ ಇದ್ದಾರಾ ಸರ್? ಯಾರಲ್ಲ ಸರ್. ಸರ್, ತಾವು ಚುನಾಯಿತರಾಗಲು ನಿಮ್ಮ ಊರಿನ ನಿಮ್ಮ ವಾರ್ಡಿನ ಎಲ್ಲ ಜನತೆಯು ಕಾರಣ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ, ನಾನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು. ಸರ್, ತಾವು ಅಧಿಕಾರಕ್ಕೆ ಬಂದು ಈಗ ತಾನೇ ಕೆಲವೇ ದಿನಗಳಾಯಿತು, ಇನ್ನೂ ಅಧಿಕಾರ ಅವಧಿ 5 ವರ್ಷ ಇದೆ. ತಾವು ತಮ್ಮ ಗ್ರಾಮಕ್ಕೆ ತಮ್ಮ ವಾರ್ಡಿಗೆ ಯಾವ ಯಾವ ಒಂದು ಕಾರ್ಯಗಳನ್ನು ಮಾಡಬೇಕಂತ ಅನ್ಕೊಂಡಿದ್ದೀರಿ ಸರ್? ನಮ್ಮ ವಾರ್ಡ್ನಲ್ಲಿ ಕೆಲಸಗಳ ಆಗಿದ್ದು ಭಾಳ ಕಡಿಮೆ. ಇದೇ ರಸ್ತೆ ನೋಡ್ರಿ, ಇದಕ್ಕೆ ಹಾಳಾಗಿದೆ, ಇದಕ್ಕೆ ಕಾಂಕ್ರೀಟ್ ರಸ್ತೆ ಆಗ್ಬೇಕು, ಪಕ್ಕ ಗಟರ ಆಗ್ಬೇಕು. ಆಮೇಲೆ ವಿದ್ಯುತ್ ಸಮಸ್ಯೆ ಇದೆ, ವಿದ್ಯುತ್ ಕಮ್ಮ ಬಿದಿಲ್ಲ ದೀಪದ ವ್ಯವಸ್ಥೆ ಮಾಡಬೇಕು. ಆಮೇಲೆ ಬಡವರಿಗೆ ದೊರಕಬೇಕಾದ ಹಸಿರು ಯೋಜನೆಗಳನ್ನು ಸರಿಯಾಗಿ ತಲುಪಿಲ್ಲ, ಅವ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್, ತಾವು ನಮ್ಮ ಈ ಗ್ರಾಮೀಣ ಟಿವಿ ಮೂಲಕ ಕರ್ನಾಟಕ ಜನತೆಗೆ ಏನೊಂದು ಸಂದೇಶವನ್ನು ಕೊಡ್ತೀರಾ ಸರ್? ಸಂದೇಶ ಕೊಡ್ಬೇಕ್ರಿ, ನಾವು ಒಳ್ಳೇದನ್ನ ಮಾಡಲಿ, ಒಳ್ಳೇದಕ್ಕಾಗಿ ಹೋರಾಟ ಅಂತ ಹೇಳ್ತೇವೆ ಅಷ್ಟೇ. ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಬೇಕಂತ ತಾವು ಅನ್ಕೊಂಡಿದ್ದೀರಾ ಸರ್? ಹೌದು ಸರ್. ಸರ್ ನಮಸ್ಕಾರ, ನಮ್ಮ ಜೊತೆ ಇವತ್ತು ಮರೇವಾಡ ಗ್ರಾಮ ಗ್ರಾಮಸ್ಥರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಹಿರಣ್ಣ ಗಡ್ಡಿ. ಸರ್, ತಮ್ಮ ಸದಸ್ಯರಿಂದ ತಾವು ಯಾವ್ಯಾವ ಕಾರ್ಯಗಳನ್ನು ಮಾಡಿಸ್ಕೋಬೇಕಂತ ಅನ್ಕೊಂಡಿದ್ದೀರಾ ಸರ್? ಈಗೆಲ್ಲ ರೋಡ್ಗಳು ಪ್ರಾಬ್ಲಮ್ ಇದೆ ಸರ್, ಆಮೇಲೆ ಗಟರ್ ನಿರ್ಮಾಣ ಆಗಿಲ್ಲ, ಆಮೇಲೆ ಟಾಯ್ಲೆಟ್ ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ಯಾರಿಗೆ ಅನುಕೂಲ ಆಗಿಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳಿದೆವು ಸರ್. ಆಮೇಲೆ ಬೀದಿ ದೀಪಗಳ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸಿ KBI ಅವ್ರಿಗೆ ಅರ್ಜಿ ಕೊಟ್ಟು ಇದನ್ನು ಮಾಡಿಕೊಡು ಅಂತ ಹೇಳಿದೇವ್ರು ಸರ್. ಇನ್ನೂ ಅನೇಕ ಏನೇನು ಕೆಲಸಗಳಿದಾವೆ ಸರ್ ನಿಮ್ಮ ಗ್ರಾಮಕ್ಕೆ, ಅವನ್ನ ತಮ್ಮ ಸದಸ್ಯರುಗಳಿಂದ ಮಾಡಿಸ್ಕೊಂತೀವಿ ಸರ್. ಆಯ್ತು ಸರ್, ಮಾಡಿಸ್ಕೊಂತೀವಿ ಸರ್. ಇನ್ನೂ ಯಾವ ಕಾರ್ಯಗಳು ಭಾಳ ಸರ್? ಒಟ್ಟ ಇಲ್ಲಿ ನಮ್ಮ 2ನೇ ಮರೇವಾಡ ಗ್ರಾಮ ಪಂಚಾಯತಿ 2ನೇ ವಾರ್ಡ್ನಲ್ಲಿ 4 ಮಂದಿ ಮೆಂಬರ್ ಇದ್ದಾರೆ ಸರ್. 4 ಮಂದಿ ಮೆಂಬರ್ ಇದ್ರೆ ಪ್ರತಿಯೊಬ್ಬರು 4 ಮಂದಿ ಕೂಡಿ ಕೆಲಸ ಮಾಡಾಕ್ತಾರೆ. ಈ ಸತ ಏನೋ ಬಂದರೂ 4 ಮಂದಿ ಕೂಡಿ ಮುಂದೆ ನಿಂತ ಮಾಡಿಸಾಕ್ತಾರೆ. ಅವ್ರಿಗೆ ನಾವು ಎಲ್ಲ ಊರಿನ ಸಮಸ್ತ ನಾಗರಿಕರು ಮತ್ತು ಗೆಳೆಯರು ಎಲ್ಲರೂ ಕೂಡಿ ಅವ್ರಿಗೆ ನಾವು ಇದನ್ನ ಅಭಿನಂದನೆ ಸಲ್ಲಿಸ್ತೇವ್ರು. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್, ತಮ್ಮ ಸದಸ್ಯರಿಂದ ಇನ್ನೂ ಏನೇನು ಕೆಲಸಗಳನ್ನು ತಮ್ಮ ಗ್ರಾಮಕ್ಕೆ ಅವ್ರು ಮಾಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ ಸರ್? ಏನ್ರಿ, ಅವರು ಮುಂದೆ ರಿಪೇರಿ ಮಾಡೋದು ಬೋರ್ ಆಯ್ತು ಅಥವಾ ಲೈಟು ರೋಡು ಇವೆಲ್ಲ ಕುಡಿಯಕ್ ನೀರು ಎಲ್ಲ ಸರಿಯಾಗಿ ಮಾಡ್ಕೊಡ್ಪ ಅಂತ ಹೇಳಿ. ಧನ್ಯವಾದಗಳು ಸರ್. ಇಷ್ಟೊತ್ತಿಗೆ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಧನ್ಯವಾದಗಳು ಸರ್. ಓಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಕುಮಾರ್ ಜೊತೆ